ನಮಸ್ಕಾರ. ಇಲ್ಲಿ ನೀವು ನೋಡ್ತಾ ಇರಬಹುದು ಕರಿಬೇವಿ ಒಂದು ತೋಟನ. ಈ ತೋಟದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಬೀದರ್ ಜಿಲ್ಲೆಗೆ ಬಹಳಷ್ಟು ಬೆಳೆಗಳನ್ನು ಬೆಳೆಯಲಿಕ್ಕೆ ಸೂಕ್ತವಾಗಿರುವಂತ ವಾತಾವರಣ ಇದೆ. ಯಾಕಂದ್ರೆ ಇಲ್ಲಿ ಮಳೆ ಚೆನ್ನಾಗಿ ಆಗ್ತಿದೆ. ಇಲ್ಲಿ ಈ ತೋಟ ಏನಂತಂದ್ರೆ ನೀರಾವರಿ ಕಡಿಮೆ ಇದ್ರೆ ಬೇಸಿಗೆಯಲ್ಲಿ ನೀರು ಕಡಿಮೆ ಬಿದ್ದಿದೆ. ಹಾಗೆ ಅಂತ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲಿ ಕರಿಬೇವಿ ಈಗ ಹುಲಸಾಗಿ ಬೆಳೆ ನಿಂತಿದೆ. ಈಗ ಮಳೆ ಇರಲಾರ ಸಂದರ್ಭದಲ್ಲಿ ಕೂಡ ಇದನ್ನ ನಾವು ಮಾರ್ಕೆಟಿಗೆ ರೈತರಿಗೆ ಹೆಂಗೆ ಲಿಂಕ್ ಮಾಡ್ಸ್ಕೊಳ್ತೀವಿ ಅಂತಂದ್ರೆ ಅವರು ಮೊದಲೆಲ್ಲ ಇವರು ಹೋಗಿ ಮಾರಾಟ ಮಾಡಬೇಕಾಗಿತ್ತು. ಈಗ ಇದು ಸಿಟಿಯ ಪಕ್ಕದಲ್ಲೇ ಇರೋದ್ರಿಂದ ಭಗವಾನ್ರೆ ಇಲ್ಲಿಗೆ ಬಂದು ದಿನಾಲು ಇದರದ ಬೆಳೆನಕ ಎರಡು ದಿನಕ್ಕ ಮೂರು ದಿನಕ್ಕ ಒಂದ್ಸರಿ ಕಟಾವನ್ನು ಮಾಡ್ತಾ ಇದ್ದಾರೆ. 15-20 ಕೆಜಿ ಇವರು ಈ ರೀತಿಯಾಗಿ ಕಟಾವನ್ನ ಮಾಡಿ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಿ ನಮಗೆ ಮಳೆ ಇಲ್ಲ ಅಲ್ಲಿ ಬೆಳೆಯುವಂತ ಒಂದು ಗಟ್ಟಿ ಬೆಳೆಯಾಗಿ ಇದು ಕರಿಬೇವು ನಿಂತಿದೆ. ಆರೋಗ್ಯದಾಯಕವಾಗಿರುವಂತಹ ಈ ಕರಿಬೇವು ರೈತರಿಗೆ ಲಾಭ ಕೊಡ್ಲಿಕ್ಕೂ ಒಂದು ಕಡಿಮೆ ಮೇಂಟೆನೆನ್ಸ್ ಇರೋ ಜಾಗದಲ್ಲಿ ಕೂಡ ಇದು ಚೆನ್ನಾಗಿ ಬೆಳೆದಿರುವಂಥದ್ದು ಒಂದು ನಾವಿಲ್ಲಿ ಇದರದ ನಿದರ್ಶನವನ್ನು ನೋಡ್ಬೋದು.